ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಧಿ ಪ್ರಕರಣದಲ್ಲಿ ತನಿಖೆಗೆ ಸಂಬಂಧಿಸಿದಂತೆ ಗುರುಗ್ರಾಮದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಕಾಶ್ಮೀರ ಉದ್ಯಮಿ ಆಸ್ತಿಯನ್ನು ಜೋಡಿಸಿದೆ. ಅವನ ಹೆಸರು ಜಹೂರ್ ಅಹಮದ್ ವತಲಿ. ಅವರ ಆಸ್ತಿ 1.3 ಕೋಟಿ ಮೌಲ್ಯವಾಗಿದೆ ಮತ್ತು ಅವರ ಮನೆಯಲ್ಲಿ ಅವರ ಕುಟುಂಬದೊಂದಿಗೆ ವಾಸಿಸಲು ಬಳಸುತ್ತಿದ್ದರು. आपने देखा होगा, पढ़ा होगा इनके बारे में जो लिखा हुआ है चीज़ें. हमने टीवी पे ही देखा था बेसिकली इसका फर्स्ट टाइम. आई डोंट नो व्हाट इज द ट्रुथ और व्हाट इज रॉन्ग. आपको बिलीव हो रहा है कि जिस तरह से फैमिली अगर बातचीत होती होगी. मैं पढ़ी लिखी फैमिली है सारी, वैसे तो डॉक्टर्स हैं सारे. आई डोंट थिंक अब नाउ गवर्नमेंट के जो इंक्वायरीज हैं वो गवर्नमेंट जानती है बेहतर. हम लोग तो बोल भी नहीं सकते इसके अंदर, क्योंकि इंक्वायरीज के बारे में कौन क्या बता सकता है, उनको क्या इन्फॉर्मेशन. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಂಗಳವಾರ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದರು. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಉತ್ತರ ಪ್ರದೇಶದ ಪೂರ್ವ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಿಡಬ್ಲ್ಯೂಸಿಯ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವು ತನ್ನ ಕಾರ್ಯನೀತಿಯನ್ನು ಅಂತಿಮಗೊಳಿಸುತ್ತಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಸೂದ್ ಅಜರ್ಜಿ ಹೇಳಿಕೆಯನ್ನು ಟೀಕಿಸಿದ್ದಾರೆ ಎಂದು ಯೂನಿಯನ್ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಮಸೂದ್ ಅಜರ್ ಅವರನ್ನು ನೇಮಕ ಮಾಡಿಕೊಳ್ಳಲು ಭಾರತ ವಿಶ್ವವನ್ನು ಒಟ್ಟುಗೂಡಿಸುತ್ತಿದೆ. ಭಯೋತ್ಪಾದಕ ರಾಹುಲ್ ಪಾಕಿಸ್ತಾನಿ ಭಯೋತ್ಪಾದಕನ ಮೇಲೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ये कौन सी हंसी की बात है? क्या देश में आतंकवाद को लेकर अब हंसी की बात की जाएगी? जो मसूद अजहर सैकड़ों हिंदुस्तानियों की हत्या करवाता हो आतंकवाद के द्वारा, जिसकी योजना में जैश ए मोहम्मद ने 40 से अधिक हमारे बहादुर सीआरपीएफ के जवानों की निशंक हत्या करवाई हो आतंकवाद के द्वारा, उस पर मजाक किया जाएगा? और पीड़ा की बात, अगर राहुल गांधी व्यंग हंसी और आतंकवाद के खिलाफ लड़ाई की गंभीरता को नहीं समझते हैं तो क्या कहा जाए? ये तो हमने कहा था. बीजेपी चुनावना प्रणाली के समिति केंद्र गृह सचिव राजनाथ सिंह अवर नेतृत्व नडेयितु. ಪ್ರಧಾನಮಂತ್ರಿ ಕಚೇರಿಯ ಕೇಂದ್ರ ಸಚಿವರಾದ ಮುಖ್ತಾರ್ ಅಬ್ಬಾಸ್ ನಖ್ವಿ, ಪ್ರಧಾನಮಂತ್ರಿ ಕಚೇರಿಯ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್, ಕೇಂದ್ರ ಸಚಿವ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು. ಕೇರಳದ ಸುಧಾರಣೆ ಇದೀಗ ನಿರ್ಣಾಯಕವಾಗಿದೆ ಎಂದು ರಾಜಶೇಖರ್ ನುಡಿದಿದ್ದಾರೆ. ಕೇರಳದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ವದಂತಿಗಳ ನಡುವೆಯೂ ಈ ತಿಂಗಳ ಆರಂಭದಲ್ಲಿ ಮಿಜೋರಾಂ ಗವರ್ನರ್ ಹುದ್ದೆಗೆ ರಾಜೀನಾಮೆ ನೀಡಿದ ಬಿಜೆಪಿಯ ನಾಯಕ ಕುಮ್ಮಮಾನಂ ರಾಜಶೇಖರನ್ ಅವರು ಕೇರಳಕ್ಕೆ ಆಗಮಿಸಿದರು. ರಾಜಶೇಖರನ್ ಅವರು ಕೇರಳದ ಸುಧಾರಣೆ ಇದೀಗ ನಿರ್ಣಾಯಕವಾಗಿದೆ ಎಂದಿದ್ದಾರೆ. They are all they miserably failed to take up the challenges of the situation and of the time. So it is the NDA, which is the party, which is their friend, which has succeeded in mobilizing the people to go forward, to spearhead this renaissance and reformation, transformation movement. So the Communist Party and Congress is irrelevant now in Kerala. The people of Kerala is wants to have a change. ಅಹಮದಾಬಾದ್ ನಲ್ಲಿ ಕಾಂಗ್ರೆಸ್ ತನ್ನ ಪ್ರಮುಖ ಪಕ್ಷ ಸಭೆ ನಡೆಸಿತು. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಉತ್ತರ ಪ್ರದೇಶದ ಪೂರ್ವ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಗಾಂಧಿ ಸ್ಮರಣಕ ಸಬರಮತಿ ಆಶ್ರಮದಲ್ಲಿ ಹಾಜರಿದ್ದರು.
ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಬಿಜೆಪಿ ಎಂದು ಆರೋಪಿಸಿದೆ. ಭಯೋತ್ಪಾದಕ ನಾಯಕ ಮಸೂದ್ ಅಜರ್ ಜಿ ರೈಲ್ವೆದಲ್ಲಿ ಉಲ್ಲೇಖಿಸಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ಗೆ ಗೌರವ ನೀಡಿದ್ದಾರೆಂದು ಬಿಜೆಪಿ ಆರೋಪಿಸಿದೆ. In 2005, which has been reproduced in WikiLeaks and not been denied by anybody, that Hindu terror is more dangerous than Lashkar-e-Taiba. So they think that terrorists in Pakistan are natural friends of Congress Party. And that's why they. ಲೋಕಸಭೆ ಚುನಾವಣೆಗೆ 2019 ಗುಜರಾತ್ ಅಹಮದಾಬಾದ್ನಲ್ಲಿ ನಡೆಯಲಿರುವ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವು ತಮ್ಮ ಸ್ಥಾನವನ್ನು ನಿರ್ಬಂಧಿಸಲು ಸಿದ್ಧವಾಗಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಮಾತುಕತೆ ನಡೆಸುತ್ತಿದ್ದಾಗ ಸಂಸತ್ತಿನ ಮಾಜಿ ಸದಸ್ಯ ಪಿಸಿ ಚಾಕು ಅವರು, ನಾವು ಚುನಾವಣೆಗೆ ಹೋಗುವಾಗ ಎಷ್ಟು ಮುಖ್ಯವಾದ ಸಮಯ ಇದೆ ಎಂದರೆ, ನೈಸರ್ಗಿಕವಾಗಿ ಕಳೆದ ವಾರ ನಮ್ಮ ಕಾರ್ಯ ಸಮಿತಿಯನ್ನು ನಿರ್ಧರಿಸಿದ್ದೇವೆ. The then Minister of Government of India and taken in a special plane to Kandahar. So the kind of respect the BJP has given to them, that was in a sarcastic way Rahul Gandhi was commenting that Masood Azhar ji, because it's not that he called him like that. No any respect or reverence Rahul Gandhi did not show. BJP showed this respect to him. That is why he has become a minister.